ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ ಇವತ್ತು ನಾವು ಒಂದು ಶಾರ್ಟ್ ವಿಡಿಯೋ ನೋಡ್ಕೊಳ್ಳೋಣ ವೆಸ್ಟ್ ನೈಲ್ ವೈರಸ್ ಅಥವಾ ಪಶ್ಚಿಮ ನೈಲ್ ವೈರಸ್ ಅಂತ ನಾವೇನು ಕರಿತೀವಿ ಸೊ ಇದರಿಂದಾಗಿ ಒಂದು ರೀಸೆಂಟಾಗಿ ಕೇರಳದ ಮಲ್ಲಪ್ಪುರಂನಲ್ಲಿ ಒಬ್ಬ ಆರು ವರ್ಷದ ಬಾಲಕ ತೀರ್ಕೊಂಡಿದ್ದಾನೆ ಓಕೆ ಸೊ ಮಾರ್ಚ್ ಹದಿನೆಂಟನೇ ತಾರೀಕು ಒಬ್ಬ ಏಳು ವರ್ಷ ಆರರಿಂದ ಏಳು ವರ್ಷದ ಒಬ್ಬ ಹುಡುಗ ಚಿಕ್ಕ ಹುಡುಗ ಕೇರಳದ ಮಲಪ್ಪುರಂನಲ್ಲಿ ಈ ವೆಸ್ಟ್ ನೈಲ್ ಇನ್ಫೆಕ್ಷನ್ನಿಂದಾಗಿ ತೀರ್ಕೊಂಡಿದ್ದಾನೆ ಸೊ ಇದರಿಂದಾಗಿ ಇವಾಗ ಇದು ರೀಸೆಂಟಾಗಿ ನ್ಯೂಸ್ನಲ್ಲಿದೆ ಸೊ ಇದೇನಪ್ಪ ವೆಸ್ಟ್ ನೈಲ್ ವೈರಸ್ಸು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ಏನಪ್ಪ ಅಂದರೆ ಅದು ವೆಸ್ಟ್ ನೈಲ್ ವೈರಸ್ಸು ಸೊ ಇದ್ರ ಇದು ಒಂದು ಯಾವುದರಿಂದ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕನ್ಫ್ಯೂಷನ್ ಇದೆ ನಾವು ದ ಹಿಂದೂ ಪತ್ರಿಕೆಯಲ್ಲಿ ನೋಡಿದಾಗ ಇದು ಒಂದು ಕ್ಯೂಲೆಕ್ಸ್ ಮಸ್ಕಿಟೋ ಮಾತ್ರ ಇದರಿಂದ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಟೆಡ್ ಮಸ್ಕಿಟೊ ಬಂದು ಮನುಷ್ಯರಿಗೆ ಅಥವಾ ಕುದುರೆಗಳಿಗೆ ಕಡ್ದಾಗ ಮಾತ್ರ ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಡೌನ್ ಟು ಅರ್ತ್ ಸೊ ಡೌನ್ ಟು ಅರ್ತ್ ಮ್ಯಾಗ್ಝಿನ್ ಆರ್ಟಿಕಲ್ ನೋಡಿದಾಗ ಅಲ್ಲಿ ಬಂದು ನಾಫಿಲಿಸು ಕ್ಯೂಲೆಕ್ಸ್ ಎಜಿಪ್ಟಿ ಸೊ ಈ ಮೂರು ಸೊಳ್ಳೆಗಳು ಅದಿಲ್ಲದೆ ಕ್ಯುಲಿಸೆಟಾ ಮ್ಯಾನ್ಸೋನಿಯಾ ಸೋರೋಫೋರಾ ಸೊ ಈ ಸೊಳ್ಳೆಗಳಿಂದ ಸಹ ಈ ಇನ್ಫೆಕ್ಷನ್ ಉಂಟಾಗ್ಬೋದು ಅಂತ ಹೇಳಿದ್ದಾರೆ ಸೊ ಯೂಶ್ವಲಿ ಇದು ಬಂದು ಕಾಂಟಿನೆಂಟಲ್ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಯುನೈಟೆಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಕಾಂಟಿನೆಂಟಲ್ ಪ್ರದೇಶದಲ್ಲಿ ಒಂದು ಸಮ್ಮರ್ ತಿಂಗಳು ಅಂದರೆ ಒಂದು ಒಂದು ಸಮ್ಮರ್ ಮಂತ್ಸ್ ಅಂತ ಏನು ಹೇಳ್ತೀವಿ ನಾವು ಇದಕ್ಕೆ ಒಂದು ಹೆಚ್ಚು ಬಿಸಿಲಿರುವ ಒಂದು ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಇನ್ಫೆಕ್ಷನ್ ಕಂಡುಬರುತ್ತೆ ಓಕೆ ಆದರೆ ಇಂಡಿಯಾದಲ್ಲಿ ಯೂಶಿಯಲಿ ಡೆಂಗು ಮಲೇರಿಯಾ ಚಿಕನ್ ಗುನ್ಯಾ ಇದು ಬರೋದು ಆಲ್ ಅರೌಂಡ್ ದ ಇಯರ್ ಸೊ ವರ್ಷ ಪೂರ್ತಿನೂ ಇದು ಇನ್ಫೆಕ್ಷನ್ ಆಗ್ತಾನೇ ಇರುತ್ತೆ ಓಕೆ ಸೊ ಇದು ಹೇಗೆಲ್ಲ ಇನ್ಫೆಕ್ಷನ್ ಆಗ್ಬೋದು ಅಂತ ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ ಸೊ ಈ ರಿಸರ್ವಾಯರ್ ಹೋಸ್ಟ್ ಅಂತ ಏನು ಹೇಳಿದಾರೆ ಇಲ್ಲಿ ಬರ್ಡ್ಸ್ ಅಂದರೆ ಬರ್ಡ್ಸ್ ಅಂದರೆ ಪ್ರತ್ಯೇಕವಾಗಿ ಕೌ ಫ್ಯಾಮ್ ಕ್ರೋ ಫ್ಯಾಮಿಲಿ ಅಂತ ನೀವು ಏನು ಹೇಳ್ತೀವಿ ಅಥವಾ ಕಾರ್ವಿಡೆ ಕಾರ್ವಿಡೆ ಅಂತ ಏನು ಹೇಳ್ತೀವಿ ಕಾರ್ ವಿಡೆ ಅಂತ ಹೇಳ್ತೀವಿ ಸೊ ಈ ವರ್ಗಕ್ಕೆ ಈ ಒಂದು ಫ್ಯಾಮಿಲಿಗೆ ಸೇರಿದ ಒಂದು ಪಕ್ಷಿಗಳಲ್ಲಿ ಈ ಒಂದು ರಿಸರ್ವಾಯರ್ ಹೋಸ್ಟ್ ಈ ವೆಸ್ಟ್ ನೈಲ್ ವೈರಸ್ಸು ಅದರಲ್ಲಿ ರಿಸರ್ವಾಯರ್ ಅಂದರೆ ದೇ ಆರ್ ದ ನ್ಯಾಚುರಲ್ ಹೋಸ್ಟ್ ಓಕೆ ಸೊ ಅದರಲ್ಲಿ ಆ ಇನ್ಫೆಕ್ಷನ್ನು ಆ ವೈರಸ್ ನ್ಯಾಚುರಲ್ ಆಗಿ ಇರುತ್ತೆ ಯಾವಾಗ ಈ ಒಂದು ಇನ್ಫೆಕ್ಟೆಡ್ ಮಸ್ಕಿಟೋನ ಇನ್ಫೆಕ್ಟೆಡ್ ಪಕ್ಷಿನ ಒಂದು ಸೊಳ್ಳೆ ಕಚ್ಚಿತ್ತು ಓಕೆ ಸೊ ಅದು ಯಾವುದೇ ಇರ್ಬೋದು ಅನಾಫಿಲಿಸು ಕ್ಯೂಲೆಕ್ಸು ಎಡಿಸ್ ಜಿಪ್ಟಿ ಯಾವುದೇ ಇರ್ಬೋದು ಸೊ ಆ ಸೊಳ್ಳೆ ಒಂದು ಇನ್ಫೆಕ್ಟ್ ಆ ಸೊಳ್ಳೆ ಇನ್ಫೆಕ್ಷನ್ ಸೊಳ್ಳೆಗೆ ಇನ್ಫೆಕ್ಷನ್ ಆಗುತ್ತೆ ಸೊ ಈ ಒಂದು ಇನ್ಫೆಕ್ಟೆಡ್ ಮಸ್ಕಿಟೊ ಆಕ್ಸಿಡೆಂಟಲ್ ಹೋಸ್ಸು ಯಾರಪ್ಪ ಅಂದರೆ ಅದು ಯಾವಾಗಲೂ ಇನ್ಫೆಕ್ಷನ್ ಆಗೋಲ್ಲ ಆ್ಯಕ್ಸಿಡೆಂಟಲ್ ಹೋಸ್ಸು ಕುದುರೆ ಅಥವಾ ಮನುಷ್ಯರಿಗೆ ಇನ್ಫೆಕ್ಷನ್ ಆದಾಗ ಸೊ ವೆಸ್ಟ್ ನೈಲ್ ವೈರಸ್ ಬಂದು ಮನುಷ್ಯರಿಗೆ ಇನ್ಫೆಕ್ಷನ್ ಆಗುತ್ತೆ ಸೊ ಇದಲ್ಲದೆ ಬೇರೆ ರೀತಿಯಾಗಿ ಇನ್ಫೆಕ್ಷನ್ ಹೇಗಾಗ್ಬೋದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೊ ನಾವು ಬ್ಲಡ್ಡು ಡೊನೇಟ್ ಮಾಡಿದಾಗ ಇನ್ ಕೇಸ್ ನಾವು ಟೆಸ್ಟ್ ಸರಿಗಾಗಿ ಮಾಡಿದೆ ನೈಲ್ ವೈರಸ್ ಇನ್ಫೆಕ್ಷನ್ ಆಗಿದ್ರೆ ಬಿಕಾಸ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಹೂ ಆರ್ ಇನ್ಫೆಕ್ಟೆಡ್ ವಿತ್ ದ ವೆಸ್ನೈಲ್ ವೈರಸ್ ಆರ್ ಎ ಸಿಂಪ್ಟೊಮ್ಯಾಟಿಕ್ ಅವರಿಗೆ ಯಾವುದೇ ರೀತಿಯ ಒಂದು ರೋಗ ಲಕ್ಷಣಗಳು ಎಂಬತ್ತು ಪ್ರತಿ ಶೇಕಡ ಎಂಬತ್ತು ಪ್ರತಿಶತ ಇನ್ಫೆಕ್ಟೆಡ್ ಪರ್ಸನ್ಸಲ್ಲಿ ಅದು ಯಾವುದೇ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವುದಿಲ್ಲ ಸೊ ಅದರಿಂದಾಗಿ ವೆಸ್ಟ್ ನೈಲ್ ವೈರಸ್ಸು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೂಲಕ ಹರಡುವ ಒಂದು ಚಾನ್ಸ್ ಇದೆ ಹಾಗೆಯೇ ಇನ್ಫೆಕ್ಟೆಡ್ ಮದರ್ ಟು ಬೇಬಿ ಅಂತ ಹೇಳ್ತಾರೆ ಒನ್ ಒಬ್ಬ ಇನ್ಫೆಕ್ಟೆಡ್ ತಾಯಿಯಿಂದ ಅವರ ಮಗುವಿಗೆ ಹೊಟ್ಟೆಯಲ್ಲಿರುವ ಒಂದು ಪ್ರೆಗ್ನೆಂಟ್ ಮಗುವಿಗೆ ಅದು ಹರಡಬಹುದು ಓಕೆ ಸೊ ಇದು ಬಂದು ಇನ್ಫೆಕ್ಷನ್ ಹೇಗೆಲ್ಲ ಸ್ಪ್ರೆಡ್ ಆಗಬಹುದು ಒಂದು ಬಂದು ಸೊಳ್ಳೆಯ ಕಚ್ಚೆ ಕಡಿತದ ಮೂಲಕ ಎರಡನೇದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೂರನೇದು ಫ್ರಮ್ ದ ಇನ್ಫೆಕ್ಟೆಡ್ ಮದರ್ ಟು ದ ಬೇಬಿ ಸೊ ಕಾಂಟ್ಯಾಕ್ಟ್ ಹ್ಯೂಮನ್ ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗೋಲ್ಲ ಸೊ ನಾವು ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿನ ಮುಟ್ಟುವುದರಿಂದಾಗಿ ಹಾಗೇನೆ ಅವ್ರನ್ನ ನೋಡ್ಕೊಳ್ಳೋದ್ರಿಂದಾಗಿ ಇದು ಸ್ಪ್ರೆಡ್ ಆಗೋದಿಲ್ಲ ಓಕೆ ಸೊ ಇದೇನಾಗುತ್ತೆ ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಕೇರಳದಲ್ಲಿ ಈ ಒಂದು ಇನ್ಫೆಕ್ಷನ್ನು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆಯಂತೆ ಸೊ ಎರಡು ಸಾವಿರದ ಹನ್ನೊಂದರಿಂದ ಓಕೆ ಸೊ ಅದರಿಂದಾಗಿ ಇದು ಅಕ್ಯೂಟ್ ಎನ್ಸೆಫೆಲೈಟಿಸ್ ಸಿಂಡ್ರೋಮ್ ಅಂತ ನಾವೇನು ಹೇಳ್ತೀವಿ ಅಂದರೆ ಇದು ಕೇಂದ್ರ ನರಮಂಡಲವನ್ನು ಅಫೆಕ್ಟ್ ಆಗುತ್ತೆ ಎನ್ಸೆಫಲೈಟಿಸ್ ಇಸ್ ದ ಇನ್ಫ್ಲಮೇಷನ್ ಆಫ್ ದ ಬ್ರೈನ್ ಓಕೆ ಎನ್ಸೆಫಲೈಟಿಸ್ ಇಸ್ ದ ಇನ್ಫ್ಲಮೇಷನ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಆ್ಯಂಡ್ ಇಟ್ಸ್ ಟಿಶ್ಯೂಸ್ ಸೊ ಎನ್ಸೆಫಲೈಟಿಸ್ ಇಸ್ ದ ಇನ್ಫ್ಲಮೇಷನ್ ಅಂದರೆ ನರದ ಒಂದು ಏನು ಹೇಳ್ತೀವಿ ನಾವು ಇಟ್ ಇಸ್ ದ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಅಂತ ಏನು ಹಾಕ್ ಹೇಳ್ತೀವಿ ಅದನ್ನು ಆಗ ಬಂದು ನರಮಂಡಲ ಬಂದು ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಈಗ ಈ ಹುಡುಗ ತಿರ್ಕೋ ತಿರ್ಕೊಂಡಿರೋದು ಸಹ ಈ ಒಂದು ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮಿಂದಾಗಿ ಸೊ ಈ ವಾಸ್ ಆಲ್ಮೋ ಆಲ್ಮೋಸ್ಟ್ ನಾರ್ಮಲ್ ಸೊ ಆ ಚಿಕ್ಕ ಹುಡುಗ ಬಂದು ನಾರ್ಮಲ್ ಸ್ಟೇಬಲ್ ಆಗಿ ಇದ್ದ ಅವನು ಇನ್ನೇನು ಐ ಸಿ ಯು ಇಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾಗಿತ್ತಂತೆ ಬಟ್ ದಿಢೀರ್ ಅಂತ ಹಿ ಹ್ಯಾಡ್ ಎನ್ ಹಾರ್ಟ್ ಅಟ್ಯಾಕ್ ಬಿಕಾಸ್ ಆಫ್ ದ ಇನ್ವಾಲ್ವ್ಮೆಂಟ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಅವನು ಹಾರ್ಟ್ ಅಟ್ಯಾಕ್ನ ಸಫರ್ ಮಾಡ್ದ ಸೊ ಅದರಿಂದಾಗಿ ಹೀ ಹೀ ಡೈಡ್ ಓಕೆ ಸೊ ಇದಕ್ಕೆ ಇದು ನಾವು ಕಾಸಸ್ ನೋಡ್ಕೊಂಡ್ವಿ ಓಕೆ ಈಗ ನಾವು ಕಾಸಸ್ ನೋಡ್ಕೊಂಡ್ವಿ ಹಾಗೆಯೇ ಇದು ಎನ್ಫೆಕ್ಷನ್ ಬಂದು ಎಲ್ಲ ಕಾಂಟಿನೆಂಟ್ಸಲ್ಲೂ ಇರುತ್ತಂತೆ ಎಕ್ಸೆಪ್ಟ್ ಅಂಟಾರ್ಟಿಕಾ ಓಕೆ ಸೊ ಎಕ್ಸೆಪ್ಟ್ ಅಂಟಾರ್ಟಿಕಾ ಬಂದು ಎಲ್ಲ ಒಂದು ಕಾಂಟಿನೆಂಟ್ಸಲ್ಲೂ ಇದು ಕಾಣ್ಬೋದು ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ನೋಡ್ಕೊಂಡ್ವಿ ಹಾಗೆಯೇ ಇದರ ರೋಗ ಲಕ್ಷಣಗಳು ಏನೇನು ಅಂತ ನೋಡ್ಕೊಳ್ಳೋಣ ಸೊ ಜ್ವರ ಇರುತ್ತೆ ಆ ವ್ಯಕ್ತಿಗೆ ತಲೆನೋವು ಇರುತ್ತೆ ತಲೆ ಸುತ್ತಿರುತ್ತೆ ವಾಂತಿ ಇರುತ್ತೆ ಹಾಗೆ ಚರ್ಮ ತುರಿಕೆ ಇನ್ಫೆ ಸ್ಕಿನ್ ರ್ಯಾಷಸ್ ಹಾಗೆ ಇಚ್ಚಿಂಗ್ ಇರುತ್ತೆ ಓಕೆ ಸೊ ಫೀವರ್ ತಲೆನೋವು ತಲೆ ಸುತ್ತು ವಾಂತಿ ಚರ್ಮ ತುರಿಕೆ ಸೊ ಇದೆಲ್ಲ ಬಂದು ಇರುತ್ತೆ ಸೊ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಪೇಷೆಂಟ್ ಬಂದು ಎಸಿಂಪ್ಟಮ್ಯಾಟಿಕ್ ಯಾವುದೇ ರೀತಿಯ ರೋಗ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಆದರೆ ಹತ್ತು ಪರ್ಸೆಂಟ್ ಪೇಷಂಟ್ಗಳಿಗೆ ಬಂದು ನರಮಂಡಲದ ಒಂದು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅದು ನರಮಂಡಲದ ಒಂದು ವೈಪರೀತ್ಯಗಳಿಂದಾಗಿ ಅವರು ಮರಣ ಹೊಂದಬಹುದು ಟೆನ್ ಪರ್ಸೆಂಟ್ ಪೇಷಂಟ್ಸು ಓಕೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಪ್ಪ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಓಕೆ ಟ್ರೀಟ್ಮೆಂಟ್ ಇದುವರೆಗೂ ಕಂಡು ಹಾಗೆಯೇ ಈ ಒಂದು ಟ್ರೀಟ್ಮೆಂಟ್ ಇದೆಯಾ ಇಲ್ ಇಲ್ಲದೆ ಇರೋದಕ್ಕೆ ವ್ಯಾಕ್ಸಿನೇಷನ್ ಆದರೂ ಇದೆಯಾ ಇದಕ್ಕೆ ಲಸಿಕೆ ಮದ್ದು ಇದೆಯಾ ಅದೂ ಸಹ ಇಲ್ಲ ನೋ ವ್ಯಾಕ್ಸಿನೇಷನ್ ಆ್ಯಂಡ್ ನೋ ಟ್ರೀಟ್ಮೆಂಟ್ ಹಾಗಂದರೆ ಇದಕ್ಕೇನಪ್ಪ ಟ್ರೀಟ್ಮೆಂಟ್ ಅಂದರೆ ಇಟ್ ಈಸ್ ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಓಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂದರೆ ಏನಪ್ಪಾ ಅಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೋಬೋದು ಇಂಟ್ರಾವಿನಸ್ ಫ್ಲೂಯಿಡ್ಸ್ ಅಂದರೆ ಅವರಿಗೆ ಇಂಟ್ರಾವಿನೇಟ್ಸ್ ಲಿಕ್ವಿಡ್ ಅಂದರೆ ಸಲೈನು ಡೆಕ್ಸ್ಟ್ರೋಸ್ ಏನು ಬೇಕಾದರೂ ಕೊಡ್ಬೋದು ರೆಸ್ಪಿರೇಟ್ರಿ ಸಪೋರ್ಟ್ ಅವರಿಗೆ ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಅವ್ರಿಗೆ ಒಂದು ರೆಸ್ಪಿರೇಟ್ರಿ ಸಪೋರ್ಟ್ ನಾವು ಕೊಡ್ಬೋದು ಹಾಗೆಯೇ ಪ್ರಿವೆನ್ಷನ್ ಆಫ್ ಸೆಕೆಂಡರಿ ಇನ್ಫೆಕ್ಷನ್ ಅಂದರೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂದರೆ ಇವಾಗ ಪ್ರೈಮರಿ ಇನ್ಫೆಕ್ಷನ್ ಆಗಿ ಒಂದು ವೈರಸ್ ಇನ್ಫೆಕ್ಷನ್ ಆದಾಗ ಸಾಕಷ್ಟು ಒಂದು ಇಮ್ಯುನಿಟಿ ನಮಗೆ ಕಮ್ಮಿ ಆಗಿರುತ್ತೆ ಅದರಿಂದಾಗಿ ಸೆಕೆಂಡ್ರಿ ಇನ್ಫೆಕ್ಷನ್ಸು ಬೇರೆ ಒಂದು ಸ ರೆಸ್ಪಿರೇಟ್ರಿ ಸಿಸ್ಟಮು ಗ್ಯಾಸ್ಟ್ರಿ ಗ್ಯಾಸ್ಟ್ರಿಕ್ ಸಿಸ್ಟಮ್ ಇದನ್ನೆಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇದೆ ಸೊ ನಮ್ಮ ಇಮ್ಯುನಿಟಿ ಅಂದರೆ ರೋಗವನ್ನು ತಡೆಯುವ ಶಕ್ತಿ ಕಮ್ಮಿ ಇರುವಾಗ ನಮಗೆ ಎರಡನೇ ಒಂದು ಲೆವೆಲ್ನ ಒಂದು ಇನ್ಫೆಕ್ಷನ್ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಬಂದು ಒಂದು ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಓಕೆ ಸೊ ಅದರಿಂದಾಗಿ ಪ್ರಿವೆನ್ಷನ್ ಆಫ್ ದ ಸೆಕೆಂಡ್ರಿ ಇನ್ಫೆಕ್ಷನ್ಗೆ ನಾವು ಸ್ಟೆಪ್ಸ್ನ ತೊಗೋಬೇಕಾಗುತ್ತೆ ಹಾಗಾದರೆ ಇದರ ಹಿನ್ನೆಲೆ ಏನಪ್ಪ ಅಂದರೆ ಇದು ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಉಗಾಂಡಾದ ವೆಸ್ಟ್ ನೈಲ್ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಉಗಾಂಡಾದ ವೆಸ್ಟ್ ನೈಲ್ ಓಕೆ ನೈನ್ಟೀನ್ ಥರ್ಟಿ ಸೆವೆನ್ನಲ್ಲಿ ಉಗಾಂಡಾದ ವೆಸ್ಟ್ ನೈಲ್ನಲ್ಲಿ ಇದು ಕಾಣಿಸ್ಕೊಳ್ತು ಪ್ರಥಮ ಬಾರಿಗೂ ಒಬ್ಬ ಮಹಿಳೆಯಲ್ಲಿ ವೆಸ್ಟ್ ನೈಲ್ ಜಿಲ್ಲೆಯಲ್ಲಿ ಇದು ಕಾಣಿಸ್ಕೊಳ್ತು ಸೊ ಅದರಿಂದಾಗಿ ಇದಕ್ಕೆ ವೆಸ್ಟ್ ನೈಲ್ ವೈರಸ್ ಅಂತ ಹೆಸರಿದ್ದರು ಓಕೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಇದು ವೆಸ್ಟ್ನಲ್ ಡೆಲ್ಟಾ ರೀಜನ್ ಅಂದರೆ ಈ ನೈಲ್ ಡೆಲ್ಟಾ ಅಂತ ನಾವು ಏನು ಹೇಳ್ತೀವಿ ಸೊ ಈ ಪ್ರದೇಶದಲ್ಲಿ ನೈಲ್ ಡೆಲ್ಟಾ ರೀಜನಲ್ಲಿ ಬಂದು ಪಕ್ಷಿಗಳಲ್ಲಿ ಅಂದರೆ ಕಾರ್ವಿಡೆ ಅಥವಾ ಕ್ರೋ ಫ್ಯಾಮಿಲಿ ಅಥವಾ ಕೊಲಂಬಿ ಫಾರ್ಮ್ಸ್ ಅಂತ ಏನು ಹೇಳ್ತೀವಿ ಆ ಪಕ್ಷಿಗಳಲ್ಲಿ ಹೆಚ್ಚಾಗಿ ಒಂದು ಈ ವೈರಸ್ ಇರುವುದು ಕಂಡು ಬಂತು ಸೊ ಇದು ಬಂದು ಒಂದು ನ್ಯಾಚುರಲ್ ಹೋಸ್ಟಾಗಿ ಈ ಪಕ್ಷಿಗಳು ಆ್ಯಕ್ಟ್ ಆಗುತ್ತೆ ಕ್ಯಾರಿಯರ್ಸ್ ಆ್ಯಂಡ್ ಆಂಪ್ಲಿಫೈಯಿಂಗ್ ಹೋಸ್ಟ್ ಓಕೆ ಸೊ ಇದು ಬಂದು ಯೂಶಲಿ ಬರ್ಡ್ಸಲ್ಲೇ ಇರುತ್ತೆ ಕೆಲವೊಮ್ಮೆ ಆಕ್ಸಿಡೆಂಟಲಿ ಓನ್ಲಿ ಟೈಮ್ಸ್ ಇಟ್ ಈಸ್ ಇನ್ಫೆಕ್ಟೆಡ್ ಟು ಹ್ಯೂಮನ್ಸ್ ಆ್ಯಂಡ್ ದ ಹಾರ್ಸಸ್ ಓಕೆ ಸೊ ಇದನ್ನು ತಡೆಗಟ್ಟುವ ವಿಧಾನಗಳು ಏನಪ್ಪ ಅಂತ ನೋಡಿಕೊಂಡ್ರೆ ನಾವು ವೆಸ್ಟ್ ನೈಲ್ ವೈರಸ್ ಅಂದರೆ ಯಾವುದೇ ಒಂದು ಸೊಳ್ಳೆಯಿಂದ ಹರಡುವ ಒಂದು ವೈರಸ್ ಇನ್ಫೆಕ್ಷನ್ ಇರ್ಬೋದು ಅದಕ್ಕೆ ಒಂದು ಪ್ರಥಮ ಬಾರಿಗೆ ಆ ಸೊಳ್ಳೆ ಹರಡದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾನು ತೊಗೋಬೇಕಾಗುತ್ತೆ ಪ್ರಿವೆನ್ಷನ್ ಆಫ್ ದ ಬ್ರೀಡಿಂಗ್ ಆಫ್ ದ ಸೈಟ್ಸ್ ಹಾಗಂದರೆ ನೀರು ನಿಲ್ದೇರಾಗಿ ನೋಡ್ಕೋಬೇಕು ಹಾಗೆ ಯಾವುದೇ ಒಂದು ಹಳೆ ಪಾತ್ರೆ ಅದು ಇದು ಎಲ್ಲ ಅಲ್ಲಿ ಸೇ ಒಂದೇ ಜಾಗದಲ್ಲಿ ಸೇರಿಕೊಂಡ್ರೆ ಅಲ್ಲಿ ಖಂಡಿತ ಒಂದು ಮಸ್ಕಿಟೋ ಬ್ರೀಡ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ನೆಕ್ಸ್ಟ್ ಬಂದು ಇದು ಬಂದು ಸಂಜೆ ಹೊತ್ತಲ್ಲಿ ಕಡಿಯುವ ಮಸ್ಕಿಟೋ ಓಕೆ ಯೂಶ್ವಲಿ ಡೆಂಗು ಚಿಕನ್ ಗುಮಿಯ ಎಲ್ಲ ಅರ್ಲಿ ಮಾರ್ನಿಂಗ್ ದೇ ಮಾರ್ನಿಂಗ್ದೆ ಬೈಟಿಂದ ಅರ್ಲಿ ಮಾರ್ನಿಂಗ್ ಸೊ ಆದರೆ ಇದು ಬಂದು ಈವ್ನಿಂಗ್ ಬೈಟಿಂಗ್ ಮಸ್ಕಿಟೋ ಹಾಗೆಯೇ ಮಸ್ಕಿಟೋ ರಿಪೆಲೆಂಟ್ ನೆಟ್ಸ್ ಸೊ ಮಸ್ಕಿಟೊ ರಿಪೆಲೆಂಟ್ ನೆಟ್ಸು ಹಾಗೆಯೇ ಮಸ್ಕಿಟೋ ರಿಪೆಲೆಂಟ್ ಕ್ರೀಮ್ಸ್ನ ನೀವು ಸಾಕಷ್ಟು ಯೂಸ್ ಮಾಡಬೇಕು ಪ್ರೆಗ್ನೆಂಟ್ ಲೇಡೀಸ್ ಬಂದು ತುಂಬ ಬಂದು ಕೇರ್ಫುಲ್ ಆಗಿರಬೇಕು ಓಕೆ ಸೊ ಇದೆಲ್ಲ ಬಂದು ಮುನ್ನೆಚ್ಚರಿಕೆ ಕ್ರಮಗಳು ಅಂತ ನೀವು ಇಟ್ಕೋಬೋದು ಓಕೆ ಸೊ ಇದಿಷ್ಟು ವೆಸ್ಟ್ ನೈಲ್ ವೈರಸ್ ಬಗ್ಗೆ ಒಂದು ಶಾರ್ಟ್ ಆದ ಒಂದು ವಿಡಿಯೋ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಾಗೆಯೇ ನಿಮಗೆ ಏನಾದರೂ ಒಂದು ಡೌಟ್ ಇದ್ದರೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಥ್ಯಾಂಕ್ ಯು